ರಾಜ್ಯದ ಕರಾವಳಿಯಲ್ಲಿ ಕಾಸರಗೋಡಿನಿಂದ ಮರವಂತೆ ಸೇರಿದಂತೆ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಕೋಸ್ಟಲ್ ಸರ್ಕ್ಯೂಟ್ ಯೋಜನೆಯನ್ನು ತಯಾರಿಸಿ ಅನುಮೋದನೆಗಾಗಿ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಹೇಳಿದರು. ಅವರು ಸೋಮವಾರದಿಂದ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡುತ್ತಾ ರಾಜ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡುವ ಬಗ್ಗೆ ಅಧ್ಯಯನ ಪ್ರವಾಸ ಕೈಗೊಂಡಿದ್ದು ಈಗಾಗಲೇ 11 ಜಿಲ್ಲೆಗಳ ಪ್ರವಾಸ ಮುಕ್ತಾಯಗೊಂಡಿದೆ. ಮುಂದಿನ 1.5 ತಿಂಗಳಲ್ಲಿ ಅಂದರೆ ನವೆಂಬರ್ ಅಂತ್ಯದ ವೇಳೆ ಎಲ್ಲ ಜಿಲ್ಲೆಗಳ ಪ್ರವಾಸ ಮುಗಿಸಿ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಯೋಜನೆಯನ್ನು ರೂಪಿಸಲಾಗುವುದು. ಬಳಿಕ ಯೋಜನೆಯನ್ನು ಹಂತ ಹಂತವಾಗಿ ಜಾರಿಗೊಳಿಸಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಾಗುವುದು ಎಂದು ಭವಿಷ್ಯದ ಪ್ರವಾಸೋದ್ಯಮ ಯೋಜನೆ ರೂಪಿಸೋದಿಕ್ಕೆ ಅಧ್ಯಯನ ಸಹಾಯ ಆಗುತ್ತೆ ಅನ್ನುವಂತ ನಂಬಿಕೆಯಿಂದ ಬಂದಿದನೆ. ಒಂದು ತಿಂಗಳ ಹಿಂದೆ ನಾನು ಒಂದು ತಿಂಗಳು ಮೂರು ದಿನದ ಹಿಂದೆ ಪ್ರವಾಸೋದ್ಯಮ ಸಚಿವನಾಗಿ ನಿಯುಕ್ತಿಯಾದ ದಿನದಿಂದ ಇದು 11ನೇ ಜಿಲ್ಲೆ. ಇನ್ನೊಂದು ಒಂದೂವರೆ ತಿಂಗಳ ಒಳಗೆ ನವೆಂಬರ್ ಅಂತ್ಯದ ಒಳಗೆ ಒಂದು ಸ್ಟಡಿ ಟೂರ್ ಮುಗಿಸಿ ಅನುಭವಿಗಳ ಜೊತೆನಲ್ಲಿ ಚರ್ಚೆ ನಡೆಸಿ ಸಂವಾದ ನಡೆಸಿ ಆಮೇಲೆ ಒಂದು ಯೋಜನೆ ರೂಪಿಸಬೇಕು. ಮುಂದಿನ ಬಜೆಟ್ನ ಅನುದಾನವನ್ನು ಕ್ರೋಡೀಕರಿಸಿ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಸರ್ಕಾರಿ, ಎಲ್ಲಿ ಆಗೋದಿಲ್ಲ ಅಲ್ಲಿ ಖಾಸಗಿ, ಮತ್ತು ಕೆಲವು ಸಂಘ ಸಂಸ್ಥೆ ಸಿ ಎಸ್ ಆರ್ ಫಂಡು ಇದನ್ನೆಲ್ಲ ಉಪಯೋಗಿಸಿ ಪ್ರವಾಸೋದ್ಯಮವನ್ನು ಈಗಿರೋ ಗಾತ್ರಕ್ಕಿಂತ 4 ಪಟ್ಟು ಹೆಚ್ಚಿಸಬೇಕು, ಟೂರಿಸ್ಟ್ ಆಕರ್ಷಣೆ ಕೇಂದ್ರವಾಗಿ ಮಾಡಬೇಕು ಅನ್ನುವಂತ ಹಂಬಲದೊಂದಿಗೆ ಒಬ್ಬ ವಿದೇಯ ವಿದ್ಯಾರ್ಥಿಯಾಗಿ ನಿಮ್ಮ ಜೊತೆ ಬಂದಿದ್ದೀನಿ. ಈ ಸಂದರ್ಭ ಶಾಸಕ ವೇದವ್ಯಾಸ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ, ಅನ್ನು ಮಂಗಳೂರು, ಆನಂದ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.